ಬ್ರೇಕ್ ನಂತರ ನೂತನ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಸಾವಿರ ಕೋಟಿ ಅನುದಾನ ಬಂದ ಕ್ಷೇತ್ರದಲ್ಲಿ ದುರಸ್ತಿಕರಣದ ರಸ್ತೆಗಳು ಸಾಕಷ್ಟು ಇವೆ. ಹೊನ್ನಾವರ ತಾಲೂಕಿನ ಕೆಲ ಗ್ರಾಮೀಣ ಪ್ರದೇಶದ ರಸ್ತೆಗಳು ಇನ್ನೂ ದುರ್ಗಮ ಹಾದಿಗಳಂತೆ ಗೋಚರಿಸ್ತಾ ಇವೆ. ಕೆಲವೊಂದು ರಸ್ತೆಗಳು ಸಂಪೂರ್ಣ ಹೊಂಡದಿಂದ ತುಂಬಿದ್ದು ಮಳೆಗಾಲ ಆರಂಭದಲ್ಲೇ ರಸ್ತೆ ಯಾವುದು, ಗಟಾರ ಯಾವುದು ಎಂಬುದೇ ತಿಳಿಯದಂತಾಗಿದೆ. ಇದು ಹೊನ್ನಾವರ ತಾಲೂಕಿನ ಪ್ರಸಿದ್ಧ ಶಕ್ತಿ ಕೇಂದ್ರಗಳಲ್ಲಿ ಒಂದಾದ ಗೇರುಸೊಪ್ಪ ಗುತ್ತಿ ಕನ್ನಿಕಾ ಪರಮೇಶ್ವರಿ ದೇವಾಲಯಕ್ಕೆ ಹೋಗುವ ರಸ್ತೆ. ಈ ದೇವಾಲಯ ರಾಷ್ಟ್ರೀಯ ಹೆದ್ದಾರಿಯಿಂದ ಅಂದಾಜು 3 ಕಿಲೋಮೀಟರ್ ದೂರ ಇದೆ. ಪ್ರಾರಂಭದ ಸರಿಸುಮಾರು 1 ಕಿಲೋಮೀಟರ್ ದೂರ ಕಾಂಕ್ರೀಟ್ ರಸ್ತೆ ಇದ್ದರೂ ನಂತರದ ದೇವಾಲಯದ ಪಾದದಂಗಳ ತಲುಪುವ ರಸ್ತೆ ಅದೇಕೋ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಡಾಂಬರೀಕರಣವಾಗದೆ ತೀರಾ ಹೊಂಡಮಯವಾಗಿದೆ. ಕಷ್ಟ ಬಂದಾಗ ಓಡೋಡಿ ದೇವರಲ್ಲಿ ಮೊರೆಯಿಟ್ಟು ಸಂಕಷ್ಟ ಪರಿಹರಿಸು ಎಂದು ಬೇಡಿಕೊಳ್ಳುವ ಜನಪ್ರತಿನಿಧಿಗಳು ದೇವಾಲಯಕ್ಕೆ ತಲುಪುವ ರಸ್ತೆಯ ಬಗ್ಗೆ ಗಮನಹರಿಸದೆ ಇದ್ದುದು ವಿಪರ್ಯಾಸವೇ ಸರಿ. ಮಳೆಗಾಲ ಪೂರ್ವದಲ್ಲೇ ಸುರಿದ ಹನಿ ಮಳೆಗೆ ಈ ರಸ್ತೆಯಲ್ಲಿ ನೀರು ನಿಂತು ಕೆಸರು ತುಂಬಿದ ಕೆರೆಯಂತೆ ಗೋಚರವಾಗ್ತಿದೆ. ದ್ವಿಚಕ್ರ ವಾಹನ ಸವಾರ ಹರಸಾಹಸ ಪಟ್ಟು ಸಾಗಿದರೆ ಪಾದಾಚಾರಿಗಳು ಸಂಚರಿಸುವಾಗ ಕೆಂಪು ನೀರಿನ ಅಭಿಷೇಕವೇ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ರಸ್ತೆ ಪಕ್ಕದಲ್ಲೇ ಅಂಗನವಾಡಿ ಕೇಂದ್ರ, ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮತ್ತು ಹಿಂದುಳಿದ ವರ್ಗದ ದೇವರಾಜ ಅರಸು ನಿಗಮದ ಹಾಸ್ಟೆಲ್ ಇದೆ. ಶಾಲಾ ದಿನಗಳಲ್ಲಿ ಪ್ರತಿನಿತ್ಯ ಸಂಚರಿಸುವ ವಿದ್ಯಾರ್ಥಿಗಳು ತಮ್ಮ ಶಾಲಾ ಸಮವಸ್ತ್ರಕ್ಕೆ ಕೆಂಪು ನೀರೆರಗುವುದನ್ನು ತಪ್ಪಿಸಿಕೊಳ್ಳಲು ಹರಸಾಹಸ ಪಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನೂತನ ಶಾಸಕರು ಈ ಕುರಿತು ಗಮನಹರಿಸಿ ರಸ್ತೆ ನಿರ್ಮಾಣವಾಗಬಹುದು ಎಂಬುದು ಸಾರ್ವಜನಿಕರ ನಿರೀಕ್ಷೆಯಾಗಿದೆ. ಈ ಕುರಿತು ಗ್ರಾಮಸ್ಥರಾದ ಎನ್ಆರ್ ನಾಯ್ಕ್ ಮಾತನಾಡಿ, ಈ ರಸ್ತೆಯಲ್ಲಿ ಪ್ರಮುಖ ದೇವಸ್ಥಾನವಿದ್ದು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಸಂಚರಿಸುತ್ತಾರೆ. ಆದರೆ ಈ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಪ್ರಮುಖ ದೇವಾಲಯವಾದ ಗುತ್ತಿ ಕನಿಕಾ ದೇವಾಲಯಕ್ಕೆ ಪ್ರತಿ ಶುಕ್ರವಾರ ರಾಜ್ಯದ ವಿವಿಧ ಭಾಗಗಳಿಂದ ಅನೇಕ ಭಕ್ತರು ಆಗಮಿಸುತ್ತಾರೆ. ಆದರೆ ಈ ರಸ್ತೆ ಹೊಂಡಮಯವಾಗಿರುವುದರಿಂದ ಇಲ್ಲಿಗೆ ಬರುವ ಭಕ್ತಾದಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಮಳೆಗಾಲದಲ್ಲೂ ಶಾಲಾ ಮಕ್ಕಳಿಗೆ ಸಮಸ್ಯೆ ಆಗ್ತಿದೆ. ಆದ್ದರಿಂದ ರಸ್ತೆ ಸರಿಪಡಿಸುವ ಬಗ್ಗೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಗಮನ ಹರಿಸಬೇಕು ಎಂದರು. ಸಹ ಶಾಲಾ ವಿದ್ಯಾರ್ಥಿಗಳು ಸಹ ಈ ಒಂದು ರಸ್ತೆಯಲ್ಲಿ ಓಡಾಡ್ತಾರೆ. ಯಾಕೆ ಕೇಳಿದ್ರೆ ಇಲ್ಲಿ ಆನೆಗೆದ್ದೆ ಶಾಲೆ ಅಂತಕ್ಕಂಥದ್ದು ಇದೆ, ಪಕ್ಕದಲ್ಲಿ ಅಂಗನವಾಡಿ ಕೇಂದ್ರವೂ ಇದೆ, ಮತ್ತು ಇಲ್ಲೇ ಪಕ್ಕದಲ್ಲಿ ಸರ್ಕಾರಿ ಹೈಯರ್ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಸಹ ಈ ಒಂದು ರಸ್ತೆಯಲ್ಲೇ ಹೋಗಬೇಕಾಗಿದೆ. ಈ ಎಲ್ಲ ಕಾರಣದಿಂದ ಮತ್ತು ಹಿಂದುಳಿದ ವರ್ಗದ ಅಭಿವೃದ್ಧಿಗಾಗಿ ದೇವರಾಜ ಅರಸು ಅವರ ಒಂದು ಹಾಸ್ಟೆಲು ಸಹ ಇಲ್ಲಿದೆ. ಇದೇ ರಸ್ತೆಯಲ್ಲೇ ಜನ ವಿದ್ಯಾರ್ಥಿಗಳು ಓಡಾಡುವಂಥ ಸ್ಥಿತಿಗತಿ ಇದೆ. ಹಾಗಾಗಿ ಅತಿ ಶೀಘ್ರದಲ್ಲಿ ಈ ರಸ್ತೆಯ ಅಭಿವೃದ್ಧಿಗಾಗಿ ತಮ್ಮೆಲ್ಲರೂ ಸ್ವಲ್ಪ ಪ್ರಯತ್ನಿಸಬೇಕು. ಮುಂದಿನ ದಿನದಲ್ಲಿ ಇದು ಉನ್ನತ ರಸ್ತೆಯಾಗಬೇಕು, ಈ ಒಂದು ಗ್ರಾಮ ಮಾದರಿ ಗ್ರಾಮವೂ ಆಗಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಇನ್ನು ಆಟೋ ಚಾಲಕ ಕೃಷ್ಣ ಮೇಸ್ತಾ ಮಾತನಾಡಿ, ನಾವು ಗ್ರಾಮದಲ್ಲೇ ಆಟೋ ಚಲಾಯಿಸಿ ಜೀವನ ನಡೆಸುವವರು. ಇಂತಹ ರಸ್ತೆಯಲ್ಲಿ ವಾಹನ ಚಲಾಯಿಸಿ ದುಡಿದ ಹಣ ವಾಹನ ರಿಪೇರಿಗೆ ಸರಿಯಾಗುತ್ತೆ. ಹಿಂದಿನ ಶಾಸಕರು ಏನೂ ಮಾಡಿಲ್ಲ. ಈಗಿನ ಶಾಸಕರು ಈ ಬಗ್ಗೆ ಗಮನ ಹರಿಸಲಿ, ಮುಂದಿನ ದಿನದಲ್ಲಿ ರಸ್ತೆ ಸುಧಾರಣೆ ಆಗುವಂತಾಗಲಿ ಎಂದರು. ಸಿಮೆಂಟ್ ರೋಡು ಒಳ್ಳೆ ರೋಡಲ್ಲೇ ಬರಬೇಕು ಅವರು, ಇಂಥ ರೋಡಲ್ಲಿ ಬರಬೇಡ ಅಂತ ನಾನು ಡೈರೆಕ್ಟಾಗಿ ಅವ್ರ ಹತ್ರ ಹೇಳಿದ್ದೀನಿ. ಇಂತಿಷ್ಟು ದಿವಸ ಒಳಗಡೆ ಮಾಡ್ತೀನಿ ಅಂತ ಅವ್ರು ಭರವಸೆ ಕೊಟ್ಟಿದ್ದಾರೆ. ಮೂರು ತಿಂಗಳಿಗೆ ವಿಸಿಟಿಂಗ್ ಕೊಡ್ತೀನಿ, ಗಲ್ಲಿ ಗಲ್ಲಿ ಒಳಗೆ ಹೋಗ್ತೀನಿ, ನಾನು ಪ್ರತಿಯೊಬ್ಬರು ಮನೆಗೆ ಹೋಗಿ ಮಾತಾಡ್ತೀನಿ, ಪ್ರತಿಯೊಬ್ಬರ ಸಮಸ್ಯೆಯನ್ನು ಪರಿಹಾರ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಆ ಪರಿಹಾರ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಏನಾದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ರಸ್ತೆಯ ಕುರಿತು ಗಮನ ಹರಿಸಲಿ, ಸಾವಿರಾರು ಜನರಿಗೆ ಉಪಯೋಗವಾಗುವ ರಸ್ತೆ ಮಾರ್ಗವನ್ನು ಸರಿಪಡಿಸಲಿ ಎನ್ನುವುದು ವಾಹಿನಿಯ ಆಗ್ರಹವಾಗಿದೆ. ನೂತನ ವಾಹಿನಿಗಾಗಿ ನಾಗರಾಜ್ ನಾಯ್ಕ್ ಖರ್ವಾ, ಹೊನ್ನಾವರ. ಇನ್ನು ಕುಮಟಾದ ಗಿಬ್ ಸರ್ಕಲ್ ಸಮೀಪ ಲಾರಿಯೊಂದು ವಿದ್ಯುತ್ ಕಂಬಕ್ಕೆ ಗುದ್ದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸರಕು ತುಂಬಿಕೊಂಡಿದ್ದ ಲಾರಿಯೊಂದು ಗಿಬ್ ಸರ್ಕಲ್ ಬಳಿ ಓವರ್ ಟೇಕ್ ಮಾಡುವ ಭರದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ ಯಾವುದೇ ಪ್ರಾಣ ಅಪಾಯವಾಗದಿದ್ದರೂ ವಿದ್ಯುತ್ ಕಂಬ ಬಾಗಿ ಅಪಾಯಕ್ಕೆ ಕಾರಣವಾಗುವ ಸಂಭವ ಇತ್ತು. ರಾತ್ರಿಯಿಡೀ ವಿದ್ಯುತ್ ಅಭಾವ ಈ ಭಾಗದಲ್ಲಿ ತಲೆದೋರಿತ್ತು. ಕೆಲ ಸಮಯದ ನಂತರ ವಿದ್ಯುತ್ ನಿಗಮದವರು ಸಮಸ್ಯೆಯನ್ನ ಸರಿಪಡಿಸಿದ್ದಾರೆ. ಅಪಘಾತ ಪ್ರಕರಣವನ್ನ ಕುಮಟಾ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದಾರೆ. ಇನ್ನು ರಾಮಾಯಣದಲ್ಲಿನ ಸೀತೆ ಭಾರತದ ಮೊದಲ ಪ್ರಣಾಳ ಶಿಶು ಎಂದು ಹೇಳಿಕೆ ನೀಡುವ ಮೂಲಕ ಅವಮಾನಿಸಲಾಗಿದೆ ಎಂದು ಆರೋಪಿಸಿ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ದಿನೇಶ್ ಶರ್ಮಾ ವಿರುದ್ಧ ಬಿಹಾರದ ಸೀತಾಮಾರ್ಹಿ ಜಿಲ್ಲೆಯಲ್ಲಿ ದೂರು ದಾಖಲಿಸಲಾಗಿದೆ. ಈ ಸಂಬಂಧ ಮುಖ್ಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ವಕೀಲ ಚಂದನ್ ಕುಮಾರ್ ಸಿಂಗ್ ದೂರು ದಾಖಲಿಸಿದ್ದು ಜೂನ್ 8ರಂದು ವಿಚಾರಣೆ ನಡೆಯಲಿದೆ. ದಿನೇಶ್ ಶರ್ಮಾ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿಲ್ಲ, ದೇಶದ ಶ್ರೀಮಂತ ಪರಂಪರೆ, ಸಂಸ್ಕೃತಿ, ಸಂಪ್ರದಾಯವನ್ನು ಅವಮಾನಿಸಿದ್ದಾರೆ ಎಂದು ಅರ್ಜಿದಾರರು ದೂರಿನಲ್ಲಿ ತಿಳಿಸಿದ್ದಾರೆ. ಶರ್ಮಾ ಹೇಳಿಕೆಯು ಒಂದು ನಿರ್ದಿಷ್ಟ ಧರ್ಮದ ಮನೋಭಾವನೆಯನ್ನು ನೋಯಿಸುವ ಮತ್ತು ಅವಮಾನಿಸುವ ಒಳ್ಳೆಯ ಯೋಜಿತ ರಾಜಕೀಯ ಮತ್ತು ಕ್ರಿಮಿನಲ್ ಪಿತೂರಿಯ ಭಾಗವಾಗಿದೆ.
ಬಿಜೆಪಿ ನಾಯಕನ ತರ್ಕಬದ್ಧ ಪರಿಕಲ್ಪನೆಯು ಹಿಂದೂ ಧರ್ಮವನ್ನು ಹಾಸ್ಯಾಸ್ಪದವಾಗಿ ಮಾಡುತ್ತದೆ ಎಂದು ಅವರು ಹೇಳಿದ್ದಾರೆ. ಉತ್ತರ ಪ್ರದೇಶದ ಮಾಥೂರದಲ್ಲಿ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶರ್ಮಾ, ಸೀತೆ ಮಣ್ಣಿನ ಕುಡುಕಿಯಿಂದ ಜನಿಸಿದ್ದು, ಆ ಸಂದರ್ಭದಲ್ಲಿ ಪ್ರಣಾಳ ಶಿಶು ಯೋಜನೆ ಪ್ರಗತಿಯಲ್ಲಿತ್ತು. ಜನಕರಾಜ ಭೂಮಿ ಉಳುತ್ತಿದ್ದಾಗ ಸೀತೆ ಸಿಕ್ಕಿದಳು. ಇದೇ ತಂತ್ರಜ್ಞಾನವನ್ನ ಪ್ರಣಾಳ ಶಿಶು ಎಂದು ಕರೆಯಲಾಗುತ್ತೆ ಎಂದು ಹೇಳಿಕೆ ನೀಡಿದ್ರು. ಇದೇ ವಿವಾದಕ್ಕೆ ಕಾರಣವಾಗಿತ್ತು. ಕುಮಟಾದಲ್ಲಿ ಗುಡುಗಿದ ಅನಂತಕುಮಾರ್ ಹೆಗಡೆ, ಪುಟ್ಟುಗೋಸಿ ಪಕ್ಷಕ್ಕೆ ಕಾಂಗ್ರೆಸ್ ಸಲಾಂ ಹೊಡೆಯುತ್ತಿದೆ, ಹಳಿಯಾಳದಲ್ಲೂ ಬಿಜೆಪಿ ಗೆಲ್ಲಿಸುತ್ತೇನೆ ಎಂದ ಕೇಂದ್ರ ಸಚಿವ. ಹೊನ್ನಾವರ ರಸ್ತೆಗಳ ಸ್ಥಿತಿ ಅಧೋಗತಿ, ಕಾಣ್ತಾನೆ ಇಲ್ಲ ಸಾವಿರ ಕೋಟಿ ಅನುದಾನ ಗುತ್ತಿ, ಕನ್ನಿಕಾ ದೇವಸ್ಥಾನಕ್ಕೆ ದಾರಿಯಾವುದಯ್ಯ. ಗೋಕರ್ಣದಲ್ಲಿ ಹಾವುಗಳಿಗೆ ಆಟ, ಶಾಲಾ ಮಕ್ಕಳಿಗೆ ಪ್ರಾಣ ಸಂಕಟ, ಅಪರೂಪದ ನಾಗರ ಜೋಡಿಯ ಆಟ ನೀವು ನೋಡಿ. ಇಲ್ಲಿಗೆ ಇವತ್ತಿನ ನೂತನ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನೂತನ ಟಿವಿ. ಇದು ನಮ್ಮ ಚಾನೆಲ್. ನಮಸ್ಕಾರ.